ಯಾರಾದ್ರೂ ಹಳೆ ಬಾಕಿ ಕೊಡ್ಬೇಕಾ? ಅಯ್ಯೋ, ಎಲ್ಲರೂ ಎಲ್ಲರಿಗೂ ಏನಾದ್ರು ಒಂದು ದುಡ್ಡು ಕೊಡ್ಲೇಬೇಕು ಗುರು. ಹಳೆ ಬಾಕಿಯನ್ನು ವಾಪಸ್ ಪಡ್ಕೊಳ್ಳೋದಿಕ್ಕೆ ಇವತ್ತಿನ ವಿಶೇಷವಾದ ಒಂದು ಕಾಯಕವೇ ಕೈಲಾಸ. ಹಳೆ ಬಾಕಿ ಕೊಡ್ಬೇಕಾ? ಅಯ್ಯೋ, ಎಲ್ಲರೂ ಎಲ್ಲರಿಗೂ ಏನಾದ್ರು ಒಂದು ದುಡ್ಡು ಕೊಡ್ಲೇಬೇಕು ಗುರು. ಹಳೆ ಬಾಕಿಯನ್ನು ವಾಪಸ್ ಪಡ್ಕೊಳ್ಳೋದಿಕ್ಕೆ ಇವತ್ತಿನ ವಿಶೇಷವಾದ ಒಂದು ಕಾಯಕವೇ ಕೈಲಾಸ, ಮ್ಯಾಜಿಕಲ್ ಕೆಲಸ. ನೋಡ್ರಪ್ಪ, ಎರಡೇ ಎರಡು ಇಂಗ್ರೀಡಿಯೆಂಟ್ ಬೇಕಾಗಿರೋದು ನಿಮ್ಮ ಅಡುಗೆ ಮನೇಲಿ ಖಂಡಿತವಾಗಿಯೂ ಇರುತ್ತೆ. ಇಲ್ಲದಿದ್ರೆ ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ಎತ್ತಕೊಂಡು ಬನ್ನಿ, ಗೊತ್ತಾಯ್ತಾ? ಒಂದು ಕಲ್ಲುಪ್ಪು ಬೇಕು ನಮಗೆ, ಗಾಡೆಟ್. ಆ್ಯಂಡ್ ಎರಡನೇದು ಗಮ್ಮಂತದೆ ಲವಂಗ, ಲವಂಗ ಬೇಕು ನಮಗೆ. ಸಿ, ಈ ಒಂದು ಕಲ್ಲುಪ್ಪು ಇಸ್ ಅ ಪ್ಯೂರಿಫಿಕೇಶನ್ ಎಲಿಮೆಂಟ್. ಇನ್ನು ಕಲ್ಲುಪ್ಪು ಮತ್ತು ಲವಂಗನ ಒಂದು ಗ್ಲಾಸ್ ಬಟ್ಲಲ್ಲಿ ಇಡಬೇಕು, ಗ್ಲಾಸ್ ಮಾತ್ರ. ನೋ ಪ್ಲಾಸ್ಟಿಕ್, ನೋ ಸ್ಟೀಲ್, ನೋ ತಾಮ್ರ, ನೋ ದಿಸ್, ನೋ ದಟ್, ಅರ್ಥ ಆಯ್ತಾ? ಇನ್ನು ಇದನ್ನು ಎಲ್ಲಿ ಇಡಬೇಕು ಶ್ರುತಿ ಅಂದರೆ, ಮನೆಯ ಯಾವುದಾದ್ರೂ ಒಂದು ಕೋಣೆಯ ಒಂದು ಕಾರ್ನರಲ್ಲಿ ಇಟ್ಬಿಡಿ. ಐದು ಇಲ್ಲ ಐದಕ್ಕಿಂತ ಹೆಚ್ಚು ಲವಂಗಗಳನ್ನು ಹಾಕಬೇಕಾಗತ್ತೆ ನೀವು, ಆ್ಯಂಡ್ ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ. ನಾವು ವೈ ಲವಂಗ ಅಂತ ಕೇಳಿದ್ರೆ, ನೀವು ನೋಡಿದ್ರೆ ಲವಂಗ ಇಟ್ ಲುಕ್ಸ್ ಲೈಕ್ ಅ ನೇಲ್ ಅಲ್ವಾ? ಬೇಸಿಕಲಿ ಇಟ್ ನೇಲ್ಸ್ ಯುವರ್ ಪ್ರಾಬ್ಲಮ್. ಸೊ ಹಂಗಾಗಿ, ಆ್ಯಂಡ್ ಆಲ್ಸೋ ಒಂದಾನೊಂದು ಕಾಲದಲ್ಲಿ ಲವಂಗ ಎಷ್ಟು ಕಾಸ್ಟ್ಲಿ ಆಗಿರ್ತಿತ್ತು ಅಂದರೆ, ಯಾರ ಹತ್ರ ದುಡ್ಡಿದ್ಯೋ ಅವ್ರು ಮಾತ್ರ ಇದನ್ನು ತೊಗೊಂಬರ್ಬೋದಾಗಿತ್ತು. ಹಂಗಾಗಿ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ವೆಲ್ತ್. ಸೊ ಕಲ್ಲುಪ್ಪು ಲವಂಗ ಇಡೋದ್ರಿಂದ ಒಂದು ಆರ್ಥಿಕ ಸಮಸ್ಯೆಗಳಿಗೆ ನಿಮಗೆ ಒಂದು ಪರಿಹಾರ ಸಿಗುತ್ತೆ. ಆ್ಯಂಡ್ ಯಾರು ಹಳೆ ಬಾಕಿ ಕೊಡಬೇಕೋ ಎಲ್ಲ ರಿಟರ್ನ್ ಮಾಡ್ತಾರೆ ದುಡ್ಡನ್ನು. ನೋಡಿ, ಒಂದು ವಾರದ ಒಳಗೆ ಇದರ ಪ್ರಭಾವ ನಿಮಗೆ ಗೊತ್ತಾಗುತ್ತೆ. ಇನ್ನು ಮೇಡಮ್, ಎಷ್ಟು ದಿನ ಇದನ್ನು ಇಡಬೇಕು ಅನ್ನುವ ನಿಮ್ಮ ಪ್ರಶ್ನೆಗೆ, ಎಷ್ಟು ದಿನ ನಿಮ್ಗೆ ದುಡ್ಡು ಬೇಕೋ ಅಷ್ಟು ದಿನ ಇಡ್ರಪ್ಪ, ಯಾವಾಗ ನಿಮ್ಗೆ ದುಡ್ಡು ಬೇಡ ಅಂತ ಅನ್ಸುತ್ತೋ ಅವಾಗ ತೆಗೆದುಬಿಡಿ. ಅರ್ಥ ಆಯ್ತಾ?